ಮನೆ ಮಂದಿಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಹಳೆ ಮೈಸೂರು ಭಾಗದ ಜಿಲ್ಲೆ ತುಮಕೂರು ಜಿಲ್ಲೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಬೆಳಗಾವಿಲಿ ಹದಿನೆಂಟು ಬಿಟ್ರೆ ಒಂದಿದೆ ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ಕ್ಷೇತ್ರ ಇದೆ ದೊಡ್ಡ ಜಿಲ್ಲೆ ಹನ್ನೊಂದು ಕ್ಷೇತ್ರದಲ್ಲಿ ಯಾರ ಹಣೆ ಬರಹ ಏನು ಏನು ಕತೆ ಯಾಕೆಂದ್ರೆ ಪ್ರಸ್ತುತವಾಗಿ ಐದು ಜನ ಬಿಜೆಪಿ ಎಲ್ ಎ ಇದ್ದಾರೆ ಮೂರ್ ಜನ ಕಾಂಗ್ರೆಸ್ ಮೂರ್ ಜನ ಜೆಡಿಎಸ್ ಶಾಸಕರು ಇದ್ದಾರೆ ಐದು ಸ್ಥಾನ ಗೆದ್ದಂತ ಬಿಜೆಪಿ ಸಂಪ ಸಂಖ್ಯೆ ಇನ್ಕ್ರೀಸ್ ಮಾಡ್ಕೊಳತ್ತಾ ಇಲ್ಲ ಕಡಿಮೆ ಆಗತ್ತಾ ಏನು ಎತ್ತಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಚಿಕ್ಕ ನಾಯಕನಹಳ್ಳಿ ಚಿಕ್ಕ ಸಚಿವ ಮಾಧುಸ್ವಾಮಿ ಪ್ರತಿನಿಧಿಸುವಂತಹ ಕ್ಷೇತ್ರ ಅವರು ಮೊದಲ ಬಾರಿ ಬಿಜೆಪಿ ಎಂ ಎಲ್ ಎ ಈ ಹಿಂದೆ ಜೆಡಿ ಗೆಲ್ತಿದ್ರು ಎಸ್ ಇಂದ ಸೋತಿದ್ರು ಆ ಬಿಜೆಪಿ ಮಾಜಿ ಶಾಸಕ ಕಿರಣ್ ಕುಮಾರ್ ಸ್ಥಾನವನ್ನ ಬಿಟ್ಕೊಟ್ರು ಮಾಧುಸ್ವಾಮಿಗೆ ಮಾಧುಸ್ವಾಮಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡಿದ್ರು ಗೆದ್ರು ಮಂತ್ರಿ ಕೂಡ ಸುರೇಶ್ ಬಾಬು ಅವ್ರ ವಿರುದ್ಧ ಮಂತ್ರಿ ಕೂಡ ಆದ್ರು ಈಗ ಈ ಬಾರಿ ಮಾಧುಸ್ವಾಮಿ ಹಾಗೆ ಕಿರಣ್ ಕುಮಾರ್ ಬಿಜೆಪಿ ಟಿಕೆಟ್ ಗಾಗಿ ಪೈಪೋಟಿಯನ್ನ ನಡೆಸ್ತಾ ಇದಾರೆ ಸಖತ್ ಜಗಳ ಕಾಂಗ್ರೆಸ್ ಇನ್ನು ಯಾರು ಎತ್ತ ಅಂತಿಲ್ಲ ಯಾರೋ ಬಂದು ಒಂದಷ್ಟು ಜನ ಸೌಂಡ್ ಇದೆ ಬಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸದ್ಯಕ್ಕೆ ಜೆಡಿಎಸ್ ನ ಸುರೇಶ್ ಬಾಬು ಕುರುಬ ಸಮುದಾಯಕ್ಕೆ ಸೇರಿದವರು ಕಳೆದ ಬಾರಿ ಸಂತೋಷ್ ಜಯಚಂದ್ರ ಸ್ಪರ್ಧೆ ಮಾಡಿದ ಕಾರಣ ಒಕ್ಲಿಗ ಓಟು ಜೆಡಿಎಸ್ ಬದ್ಲು ಸಂತೋಷ್ ಜಯಚಂದ್ರ ಜಯಚಂದ್ರ ಅವ್ರ ಮಗನ್ಗೆ ಓಟ್ ಬೀಳ್ತು ನಲವತ್ತೈದು ಸಾವಿರ ಓಟ್ ಪಡೆದ್ರು ಅವ್ರ ನಲವತ್ತೈದು ಸಾವಿರ ಓಟ್ ಪಡೆದ ಪರಿಣಾಮ ಗೆ ಸೋಲಾಯ್ತು ಬಿಜೆಪಿಗೆ ಗೆಲುವಾಯ್ತು ಈಗ ನಾನು ಎರಡ್ ಸಾವಿರದ ಎ ಎಂಟ್ರಲ್ ಸೋತಿದ್ದೀನಿ ಬಿಜೆಪಿಯಿಂದ ಹದ್ಮೂರಲ್ಲಿ ಸೋತಿದ್ದೀನಿ ಎಪ್ಪ ಜೆಡಿ ಯು ಮತ್ತೆ ಅಲ್ಲಿ ಇದ್ದವರು ಮಾಧುಸ್ವಾಮಿ ಅವರು ನಾನು ಬಂದಾಗ ಸೀಟ್ ಬಿಟ್ಕೊಟ್ಟಿದ್ದೀನಿ ಮತ್ತೆ ಯಾಕೆ ಬಿಟ್ಕೊಡ್ಬೇಕು ನಾನು ನಿಲ್ಬೇಕು ಅಂತ ಕಿರಣ್ ಕುಮಾರ್ ಓಡಾಡ್ತಿದ್ದಾರೆ ಕಿರಣ್ ಕುಮಾರ್ ಒಳ್ಳೆ ಹೆಸರಿದೆ ಸರಳ ಸಜ್ಜನಿಕೆ ಸಿಂಪಲ್ ಸೊ ಹಾಗಾಗಿ ಅವರು ಟಫ್ ಫೈಟ್ ಇಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಕಾರಣದಿಂದ ಜೆಡಿಎಸ್ ಕಳ್ಕೊಂಡಿತ್ತು ಈಗ ಈ ಸರಿ ಏನೋ ಪಂಚರತ್ನ ಇದು ಜೋಶ್ ಜೆಡಿಎಸ್ ಮಟ್ಟಿಗಿನ ಬಲ ಸಿಕ್ಕಿದೆ ಕ್ಷೇತ್ರದಲ್ಲಿ ಸುರೇಶ್ ಬಾಬು ಸುರೇಶ್ ಬಾಬು ಕೆಲವರು ಏನಂದ್ರೆ ಸಹಜವಾಗಿ ಅವರ ಮೇಲೆ ಆರೋಪ ಮಾಡ್ತಿರ್ತಾರೆ ರಾಜಕಾರಣದಲ್ಲಿ ಸಹಜ ಬಟ್ ಸುರೇಶ್ ಬಾಬು ಕಾನ್ಫಿಡೆನ್ಸ್ ಇದೆ ಕುಮಾರಸ್ವಾಮಿ ಕಾನ್ಫಿಡೆನ್ಸ್ ಇದೆ ಇವ್ನ ಮಿನಿಸ್ಟರ್ ಮಾಡ್ತೀವಿ ಅಂತ ಏನೋ ಘೋಷಣೆ ಮಾಡ್ಸಲ ಕೆಲಸ ಮಂತ್ರಿ ಆಗ್ತಾರೆ ಅಂತ ಹೇಳಿದಾರೆ ಸೊ ಜೆ ಡಿ ಎಸ್ ಮದ್ಲಿಂದಲೂ ಪ್ರಬಲ ಪಕ್ಷ ಪ್ರಬಲವಾಗಿದೆ ಕ್ಯಾಂಡಿಡೇಟ್ ಪ್ರಬಲವಾಗಿದ್ದಾರೆ ಮಂತ್ರಿ ಬೇರೆ ಮಾಡ್ತೀರಿ ಅಂದಿರೋ ಕಾರಣ ಒಂದ್ ರೀತಿ ದೊಡ್ಡ ಮಟ್ಟಕ್ಕೆ ಇಲ್ಲಿ ಗೆ ಲಾಭ ಆಗುವ ಲಕ್ಷಣ ಇದೆ ಬಿಜೆಪಿ ಮನೆಯೊಂದು ಎರಡು ಬಾಗ್ಲು ಒಂದು ಕಿರಣ್ ಕುಮಾರ್ ಬಾಗ್ಲು ಒಂದು ಮಾಧುಸ್ವಾಮಿ ಬಾಗ್ಲು ಸೊ ಹಾಗಾಗಿ ಅಲ್ಲಿ ಶಕ್ತಿ ಡಿವೈಡ್ ಆಗ್ಬಿಟ್ಟಿದೆ ಇಲ್ಲೇನೋ ಯಾರಿಗೆ ಒಬ್ರು ಟಿಕೆಟ್ ಸಿಕ್ಕಲಾರ ಇನ್ನೊಬ್ರು ಕಾಂಗ್ರೆಸ್ ಹೋಗ್ತಾರೆ ಅಂತಿದೆ ಮಾಧುಸ್ವಾಮಿ ಸ್ಪರ್ಧೆ ಖಚಿತ ಮಾಡ್ಲೇಬೇಕು ಮಾಡ್ಲೇಬೇಕು ಆದ್ರೆ ಬಿಜೆಪಿ ಅಳಬಾ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಕಳ್ಳ ಜಯಚಂದ್ರನ್ ಸೋಲ್ಸೋನ್ ನಾನು ತೊಂಬತ್ತೊಂಬತ್ತರಿಂದ ಬಿಜೆಪಿ ಕಂಟೆಸ್ಟ್ ಮಾಡ್ತಾರ ನಾನು ಬಿಟ್ಕೋಟಿದೆ ನನಗ್ ಬೇಕು ಎಲ್ಲಾ ಎಲ್ಲ ಮಾತೊಟ್ಟರು ದೊಡ್ಡವರು ಅಂತ ಕೇಳ್ತಾವ್ರೆ ಕಿರಣ್ ಕುಮಾರ್ ಬಿಜೆಪಿ ಟಿಕೆಟ್ ಸಿಗ್ಬಹುದು ಇಬ್ಲ್ ಯಾರೋ ಒಬ್ರು ಎಲ್ಲ ಹೆಂಗಿದ್ರು ಬಸವರಾಜ್ ರಿಟೈರ್ಡ್ ಆಗೋರಲ್ಲ ಲೋಕಸಭೆ ಕಳಿಸ್ತಾರೆ ಅಂತ ಇದೆ ಒಳ್ಳೆ ಅವಾಗ್ಮಿ ಮಾಧುಸ್ವಾಮಿ ಅವ್ರ ವಿಧಾನಸಭೆಯಲ್ಲಿ ಇರಬೇಕಾದವ್ರಲ್ಲ ಲೋಕಸಭೆಗೆ ಹೋಗ್ಬೇಕಾದವ್ರು ಅಂತ ಚರ್ಚೆ ಅವ್ರ ಚಾಟ್ ಇದೆ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಬಟ್ ಸದ್ಯಕ್ಕೆ ಬಿಜೆಪಿ ದಾಖತೆ ಬಿಜೆಪಿ ಒಂದಾದ್ರೂ ಚುನಾವಣೆ ಮಾಡಕ್ ಸಾಧ್ಯ ಇಲ್ಲ ಬಿಕಾಸ್ ಆಫ್ ಸುರೇಶ್ ಬಾಬು ಕಳೆದ ಬಾರಿ ಕಾಂಗ್ರೆಸ್ ಕಿತ್ತ ಓಟ್ ಕಿತ್ತಲು ಕಿಳ್ಳಾಗಿ ಸುರೇಶ್ ಬಾಬು ಸೋತ್ರು ಮಧುಸ್ವಾಮಿಗೆದ್ರು ಬಟ್ ಈ ಬಾರಿ ಇಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಕೂಡ ಮೆಗಾ ಸರ್ವೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ತಗೊಬೇಕಾದ್ರೆ ಅನಿಸ್ತಾ ಇತ್ತು ಇದು ನಮಗೆ ಆರೋಗ್ಯಕ್ಕೆ ಯಾವ ತರದ್ದು ಅಡೆತಡೆ ಆಗಲ್ಲ ಅಂತ ಯಾಕಂದರೆ ಎಲ್ಲಾ ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಯಾವ ಕಾರಣಕ್ಕೂ ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಇದು ಹಾಗಾಗಿ ನನಗೆ ಕಾನ್ಫಿಡೆನ್ಸನ್ನು ಮಕ್ಳಿಗೂ ಕೊಡ್ತಾ ಇದ್ದೀನಿ ನಾನು ಇದ್ದೀನಿ ನಾಲ್ಕು ಜನ ಫ್ರೆಂಡ್ಸ್ಗೂ ಇದನ್ನು ರೆಕಮೆಂಡ್ ಮಾಡಿದ್ದೀನಿ